ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. I welcome our principal sir, Dr. Sayadari, who is our guiding force for our institution. I am to join for this today's function. Thank you, sir. It's my immense pleasure to be with you all, and I welcome Dr. N. Gopalakrishna Gowda for today's program. He is a foreman scientist, awarded from the Government of India, President. He has been awarded doctoral degree from the Agriculture and Social Service. Basically, he is a Rotary Rotarian for 20 years. Was elected as a Rotary Kolam Central President for 2 times and also as a Secretary for 2 times. Sir was also an Assistant Governor and presently is a chairman of Indian Red Cross Society, Kolam District. COVID-19 District Nodal Officer, COVID-19 District Expert Committee Member, as well as COVID-19 Emergency Committee Chairman. With this, I request our Principal Sir to hand over a momentum to Dr. N. Gopalakrishna Gowda. Thank you, sir. With this, I welcome Sri S. Nandish Kumar for today's program. Sir is a secretary of Indian Red Cross Society. I request our principal sir to hand over the momento to Sri S. Nandish Kumar. Thank you, sir. I welcome G. Srinivas for today's program. I request the principal sir to hand over the momento to Sri G. Srinivas. Thank you, sir. I welcome Dr. S. C. Venkatakrishna for today's program. Doctor is a managing committee member, State Indian Red Cross Society. I request the principal sir to hand over the momento to Dr. S. C. Venkatakrishna. Thank you, sir. I welcome Dr. Sharanappa Gapur for today's program. Doctor is a District Indian Youth Red Cross Society Program Officer. I request the principal sir to hand over a memento for Dr. Sharanappa Gapur. Thank you, sir. I welcome Sadat Namik for today's program. Sir is a director of Indian Youth Red Cross Society. I request the principal sir to hand over a memento to Sir Sadat Namik.
Thank you, sir. Yes, sir. Kiran sir, ನಮ್ಮ ಡಾಕ್ಟರ್ ಪಿ ತಿಮ್ಮಯ್ಯ ಶಾಲೆಯ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಲಕ್ಷ್ಮೀಪತಿ ಸರ್ ಅವರು ನಮ್ಮನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆನ ಆದರವಾಗಿ ಸ್ವಾಗತಿಸಿದ್ದಾರೆ. ಈಗ ನಾವು ಅವರನ್ನು ಸ್ವಾಗತಿಸ್ಬೇಕಾನೆ ಸ್ವಾಗತಿಸ್ಬೇಕಲ್ವಾ? ಎರಡು ಚೇರ್ ಮಕ್ಕಳ ಯಾರಾದರೂ ಒಂದು ಎರಡು ಚೇರ್ जा रहे, जा ऐसा जा रहे यहाँ से चे आराम से बैठे ಏನೋ ಬ್ರೈಟ್ನೆಸ್ ಇಲ್ಲ ಅಲ್ಲಿ. ಬೇಡ, ಬೇಕಾಗಿಲ್ಲ, ಬೇಕಾಗಿಲ್ಲ. ಶುಭ ಮಧ್ಯಾಹ್ನ. ಈ ಇಂಜಿನಿಯರಿಂಗ್ ಕಾಲೇಜ್ ಅಂತ ಈ ತಿಮ್ಮಯ್ಯ ಪೋರ್ಟ್ರೇಟ್ ಮಾಡೋದು ಹೇಳಿದಾಗ ಇಂಜಿನಿಯರಿಂಗ್ ಕಾಲೇಜ್ ಅಂತ ನಮ್ಮ ಜಿಲ್ಲೆಯ ಒಂದು ಮಿತಿಯಲ್ಲಿ ಏನಿದೆ ಈ ಶಾಲೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಯುವ ಘಟಕ ಪ್ರಾರಂಭಿಸಲು ನಮ್ಮನ್ನು ಆಹ್ವಾನಿಸಿದಂಥ ಶ್ರೀಯುತರು ಡಾಕ್ಟರ್ ಲಕ್ಷ್ಮೀಪತಿ ಲಕ್ಷ್ಮೀಪತಿ ಸರ್ ಅವರು ಹಾಗೂ ಈ ಸಂಸ್ಥೆಯ ಪ್ರಾಂಶುಪಾಲರಾದಂತಹ
ಸೈಯದ್ ಆರಿಫ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನ್ನೊಟ್ಟಿಗೆ ನನ್ನ ಜೊತೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕೋಲಾರ ಜಿಲ್ಲೆಯ ಘಟಕದಲ್ಲಿ ವಿಶೇಷವಾಗಿ ಯೂತ್ ರೆಡ್ ಕ್ರಾಸ್ ಅಂದರೆ ತಾವೆಲ್ಲರೂ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬರತ್ತೆ ನಿಮಗೆಲ್ಲ ನಿಮ್ಮಂತೆ ಮಾತಾಡ್ತಾರೆ ಯೂತ್ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಚೇರ್ಮನ್ಗಳಾದಂತಹ ಮತ್ತು ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರುಗಳ ಸಹಕಾರ ಸಂಘದ ಅಧ್ಯಕ್ಷರು ಆದಂತಹ ನನ್ನ ಸ್ನೇಹಿತರು ಆದಂತಹ ಜಿ ಶ್ರೀನಿವಾಸ್ ಅವರೇ ಹಾಗೂ ನನ್ನೊಂದಿಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಜಿಲ್ಲಾ ಶಾಖೆಯಿಂದ ರಾಜ್ಯಸಭೆಗೆ ನಾವೇ ಕಳಿಸ್ಕೊಟ್ಟಿರ್ತಕ್ಕಂತಹ ಶ್ರೀಯುತರಾದಂತಹ ಡಾಕ್ಟರ್ ಎಸ್ ಸಿ ವೆಂಕಟಕೃಷ್ಣರವರೇ ಹಾಗೂ ನನ್ನ ಸಂಸ್ಥೆಯಲ್ಲಿ ನನ್ನ ಜೊತೆಯಲ್ಲಿ ಇಂತಹ ಎಲ್ಲ ಕಾರ್ಯಕ್ರಮಗಳು ಸಹ ಅದ್ಭುತವಾಗಿ ನಡೆಸಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕೋಲಾರ ಜಿಲ್ಲೆಯ ಕಾರ್ಯದರ್ಶಿಗಳು ಆದಂತಹ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಡಾಕ್ಟರ್ ನಮ್ಮ ನಂದೀಶ್ ಕುಮಾರ್ ಅವರೇ ಹಾಗೂ ಈ ಥರ ಯುವ ಘಟಕಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಒಬ್ಬ ಜಿಲ್ಲೆಯಿಂದ ರಾಜ್ಯ ಸಮಿತಿಯವರು ನೇಮಕ ಮಾಡಿರ್ತಕ್ಕಂತಹ ನೋಡಲ್ ಅಧಿಕಾರಿಯಾದಂತಹ ಡಾಕ್ಟರ್ ಶರಣಪ್ಪ ಗಂಗೂರ್ ಅವರೇ ಹಾಗೂ ನಮ್ಮ ಜಿಲ್ಲಾ ಸಮಿತಿಯಲ್ಲಿ ಇಂತಹ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಉತ್ಸುಕತೆಯಿಂದ ನಡೆಸ್ಕೊಂಡು ಬರಲಿಕ್ಕೆ ಕಾರಣಕರ್ತರಾಗಿದ್ದಂತಹ ಮತ್ತೊಬ್ಬ ಸ್ನೇಹಿತರು ಆದಂತಹ ಸಾದತ್ ನವೀಂದ್ರವರೇ ಅವರು ನಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕರು ಸಹ ಜೊತೆಗೆ ಈ ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಆಯೋಜಿಸಿರ್ತಕ್ಕಂತಹ ತಮ್ಮ ಶಾಲೆಯ ಮುಖ್ಯಸ್ಥರು ಹಾಗೂ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಒಡನಾಡಿಯಳು ಆದಂತಹ ಡಾಕ್ಟರ್ ಎನ್ ಲಕ್ಷ್ಮೀಪತಿ ಸರ್ ಅವರೇ ಮೊದಲಿಗೆ ಇದು ಏನಾಗಿ ಈ ಸಮಯ ಕನ್ನಡ ಅಂತ ಕೈಯಲ್ಲಿ ಕೈಯಲ್ಲಿ ಐತಿ ಅಂದ್ರೆ ಏನಕ್ಕೆ ಕೈ ಐತಿ ಅಂದೇನು ನಾನು ನಿನ್ನ ಕೈಯನ್ನು ಎತ್ತು ಯಾರು ಕುವೆಂಪು ನೂರಾದ್ರೂನೇ ಕುವೆಂಪು ಚೈನ್ಮಂತ್ ಆಚರಿಸ್ತಾರೆ ಹೌದಾ ಅವರು ಮಾತಿರ್ತಾರೆ ಏನಂತ ಹೇಳ್ತಾರೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತದೆ ಅಲ್ವಾ ಒಂದು ಒಳ್ಳೆ ಚಪ್ಪಾಳೆ ಜೈ ಭಾರತ ಜನನಿಯ ಕನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ಈ ಹಾಡನ್ನ ಎಲ್ಲೋ ಕಡೆ ಗಿಡ ಮರದ ಮಧ್ಯದಲ್ಲಿ ಶಿವಮೊಗ್ಗದಲ್ಲಿ ಕೂತ್ಕೊಂಡಿದ್ದು ಬರೆದು ಆ ಹಾಡನ್ನ ಎಲ್ಲ ಗೀಸ್ತಾ ಇದ್ದ ಅಷ್ಟು ಬರ್ತಾ ಇದೆ ಇವತ್ತು ಇಡೀ ಕರ್ನಾಟಕ ಶಾಲಾ ಕಾಲೇಜುಗಳಲ್ಲಿ ನಾಡಗೀತೆಯನ್ನು ಸ್ವೀಕರಿಸಿದ್ದೇವೆ ಅಂತ ಮಹಾನ್ ವ್ಯಕ್ತಿಯ ಬರ್ತ್ಡೇ ಇತ್ತು ಒಂದು ಒಳ್ಳೆಯ ಚಪ್ಪಾಳೆ ಮತ್ತೊಂದು ಇಂಥ ಸಮಯದಲ್ಲಿ ಈ ಕಾಲೇಜಲ್ಲಿ ಆಹ್ವಾನ ಶ್ರೀಮಾನ್ ಡಾಕ್ಟರ್ ಲಕ್ಷ್ಮೀಪತಿ ಮತ್ತು ಮಾನ್ಯ ಪ್ರಾಂಶುಪಾಲ ಕಡೆಯಿಂದ ನಮಗೆ ಬಂದದ್ದು ನಾವಾದರೂ ಅವರಿಗೆ ಅಮಲೆ ಆಗಿದ್ದೇವೆ ಮಕ್ಕಳೇ ನಿಮಗೊಂದು ಗೊತ್ತಿರಬೇಕು ನೀವು ಮಾಸ್ಕ್ ಹಾಕೊಂಡ್ರೆ ಗೊತ್ತಾಗ ನೀವು ನಗೀತಾ ಇದ್ದೀರಾ ಕೂತಿದ್ದೀರಾ ಅಂದ್ರೆ ಖುಷಿಯಿಂದ ಗಣ್ಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿಯಾಗಿ ಈ ಕಾಲೇಜಿನ
ಬೋಧಕರಿಂದ ಹಾಗೆ ಎಲ್ಲ ಯುವ ಮಿತ್ರರಿಗೆ ಈ ಒಂದು ಶುಭ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಶುಭವನ್ನು ಕೋರ್ತಾ ಇವತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬಗ್ಗೆ ಅದರ ಏನಕ್ಕಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯನ್ನ ಈ ಪ್ರಪಂಚದಲ್ಲಿ ಹಾಕಿರುವಂತಕ್ಕಂಥ ವಿಚಾರವನ್ನ ನಮ್ಮ ಚೇರ್ಮನ್ ಸರ್ ಹೇಳಿದ್ರು. ಇವತ್ತು ರೆಡ್ ಕ್ರಾಸ್ ಸಂಸ್ಥೆ ಅಂತಕ್ಕಂಥದ್ದು ಯಾವ ಸಾವು ನೋವುಗಳನ್ನ ಯಾವ ಒಂದು ಅನ್ಯಾಯಗಳನ್ನ ಜನ ಸಾಯ್ತಾ ಕೈಕಾಲ್ಕೊಂಡಿರ್ತಕ್ಕಂಥವರನ್ನ ರಕ್ತದ ಮಡುವಿನಲ್ಲಿ ಒಡ್ಡಾಡಿರ್ತಕ್ಕಂಥ ಆ ಯುದ್ಧದ ಸೈನಿಕರನ್ನ ಮತ್ತು ಸಾರ್ವಜನಿಕರನ್ನ ಕಂಡಂತ ಸಂದರ್ಭದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಎನ್ರಿ ಡುನಾಲ್ಟ್ ಅಂತಕ್ಕಂಥವರು ಈ ಒಂದು ಏನಾದರೂ ನಮ್ಮ ಕಡೆಯಿಂದ ನಾವು ಸಹಾಯ ಮಾಡಬೇಕಲ್ವ, ಅಲ್ಲಿ ನೋವಿನಿಂದ ಬಳಲ್ತಾ ಇದ್ದಾರಲ್ವ, ಅವರ ನೋವನ್ನು ನಾವು ಕೂಡ ಭರಿಸುವಂತ ಶಕ್ತಿಯನ್ನ ಅವರಿಗೆ ಕೊಡ್ತಕ್ಕಂಥದ್ದು ನಮಗೂ ಕೂಡ ಏನಾದರೂ ಒಂದು ಸೇವೆ ಇರಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಸಂಸ್ಥೆಯನ್ನು ಉಂಟಾಕಿದ್ರು. ಆ ಸಂದರ್ಭದಲ್ಲಿ ಏನು ರಕ್ತ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಆ ರಕ್ತ ಪೂರಣ ಅಂದ್ರೆ ರಕ್ತವನ್ನು ಟ್ರಾನ್ಸ್ಮಿಟ್. ಎಲ್ರಿಗೂ ನಮಸ್ಕಾರ. ನಯಾಸದಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ವಂದಿಸ್ತಾ ಈ ಒಂದು ಕೆಲವಾರು ಮಾತುಗಳನ್ನು ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ಇವತ್ತು ಮಹಾನ್ ಚೇತನರಾಗಿರ್ತಕ್ಕಂಥ ರಾಷ್ಟ್ರ ಕವಿ ಕುವೆಂಪುರವರ ಜನ್ಮದಿನಾಚರಣೆ ಕೂಡ ಹೌದು. ನೋಡಿ, ಎಲ್ಲ ಮನುಷ್ಯರು ಕೂಡ ನಾವು ಪ್ರತಿ ಜೀವರಾಶಿಗೂ ಕೂಡ ನಾವು ಜನನ ಆಗ್ತದೆ, ನಂತರ ಜೀವಿತ ಕಾಲಾವಧಿಯಲ್ಲಿ ನಂತರ ಮುಗಿಯುತ್ತದೆ. ಆದರೆ ಆ ನಡುವೆ ಏನಾದರೂ ಕೂಡ ಸಾಧನೆ ಮಾಡಿದರೆ, ಇವತ್ತು ಕುವೆಂಪುರವರು ಇಲ್ಲ, ಆದರೂ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳಾಗಿರ್ಬೋದು, ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಇಂದಿಗೂ ಕೂಡ ನಾವು ನೆನೆಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಅವ್ರು ಮಾಡಿರ್ತಕ್ಕಂಥ ಸತ್ಕಾರ್ಯಗಳು. ಇವಾಗ ಮಹಾನ್ ಚೇತನ ಎಷ್ಟು ಜನ ಇಲ್ಲ, ಯಾಕೆ ನೆನೆಸ್ತೀವಿ? ಮಹಾತ್ಮ ಗಾಂಧಿ ಆಗ್ಬೋದು, ಭಾಳ ನ್ಯಾಷನಲ್ ಲೀಡರ್ಸ್ನೆಲ್ಲ ಯಾಕೆ ನೆನೆಸ್ತೀವಿ ಅಂತಂದರೆ, ಅವರು ಕೂಡ ಈ ದೇಶಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆ ಕುಗ್ಗದೆ ಹಿಗ್ಗಿ ನಡೆ ಮುಂದೆ ಅಂತಕ್ಕಂಥ ಮಾತನ್ನು ಕುರುಬರು ಸಾಕ್ತಾ ಇರ್ತಾರೆ. What I'm doing for the society, this is one can understood person there. 84 ಲಕ್ಷ ಜೀವರಾಶಿಗಳಿಂದ ಹುಟ್ಟಿ ಬಂದಿರತಕ್ಕಂಥ ಈ ಮಾನವ ಜನ್ಮ ಬಲು ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿ ಉಚ್ಚಪ್ಪಗಳಿರ ಅಂತಕ್ಕಂಥ ಮಾತನ್ನ ಕನಕದಾಸರು 13ನೇ ಶತಮಾನದಲ್ಲೇ ಹೇಳಿದ್ದಾರೆ. ಹಾಗಾಗಿ ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕಲ್ಲ. ಮಾನವನ ಹುಟ್ಟಿದೀವಲ್ಲ, ಕುವೆಂಪುರವರು ಒಂದು ಕಡೆ ಹೇಳ್ತಾರೆ, ಏನಾದರೂ ಆಗುವ ಮೊದಲು ಮಾನವನಾಗುವಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಮಾನವನಾಗಬೇಕು ಅಂತಂದ್ರೆ ಏನಾದ್ರೂ ಕೂಡ ಸರ್ವಿಸ್ ಕೊಡ್ಬೇಕು ಈ ಸೊಸೈಟಿಗೆ ಅಂತಕ್ಕಂಥದ್ದು. ಆ ಸೊಸೈಟಿ ಕೂಡ ಈ ಸೊಸೈಟಿಗೆ ಒಂದು ಸರ್ವಿಸ್ ಕೊಡ್ಬೇಕಂತಂದ್ರೆ ನಾವು ವಿವೇಕಾನಂದನ ನೆನೆಸ್ಕೊಳ್ಬೇಕು. ಯಂಗ್ಸ್ಟಾರ್ ಆಗಿರ್ತಕ್ಕಂಥ ವಿವೇಕಾನಂದ ಕೆಲವೇ ದಿನಗಳ ಮೂಲಕ ಏನಂದ್ರೆ ಇಡೀ ವಿಶ್ವವನ್ನು ಗಮನಿಸೇಳಿದ್ರು. ಭಗತ್ ಸಿಂಗ್ ಅವರು ಗಮನಿಸೇಳಿದ್ರು, ಅಂತ ಸಾಧನೆಯಲ್ಲಿ ನಿಮ್ಮ ಹಾದಿ, ನಿಮ್ಮ ಹೆಜ್ಜೆ ಮತ್ತು ನಿಮ್ಮ ಆಲೋಚನೆಗಳು, ನಿಮ್ಮ ತತ್ವ ಸಿದ್ಧಾಂತಗಳು ಸಾಕಬೇಕು ಅನ್ನುವಂಥದ್ದು. ದೇಶದ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ, ಭ್ರಾತೃತ್ವ, ಮಾನವ ನೆಲೆಯಲ್ಲಿ ಮೌಲ್ಯಗಳನ್ನು ಗಟ್ಟಿಗೊಳಿಸುವಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತೇವೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ತತ್ವ ಸಿದ್ಧಾಂತಗಳನ್ನು ಮತ್ತು ಆದರ್ಶಗಳನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ದೇಶದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುತ್ತೇವೆಂದು ಹಾಗೂ ರಾಷ್ಟ್ರೀಯತೆ, ಸಹೋದರತ್ವ,
ಸೌಹಾರ್ದತೆ ನಿರ್ಮಿಸಲು ಆಪತ್ಕಾಲದಲ್ಲಿ ಯಾವುದೇ ಕರ್ತವ್ಯವನ್ನು ಕೈಗೊಳ್ಳಲು ಕಂಕಣ ಬದ್ಧರಾಗಿರುತ್ತೇವೆಂದು ಪ್ರಮಾಣೀಕರಿಸುತ್ತೇವೆ. ಧನ್ಯವಾದಗಳು. ಅವಕಾಶಕ್ಕಾಗಿ ಕೊಟ್ಟಿರತಕ್ಕಂಥ ಕಾಲೇಜಿನ ಪ್ರಾಚಾರ್ಯರು ಮತ್ತು ಎಲ್ಲರೂ ಕೂಡ ಧನ್ಯವಾದ ಸಂಸ್ಥಾನ ಮಾತ್ರ ನಿಲ್ಲಿಸ್ತಾರೆ. ನಮಸ್ಕಾರ. Importance about the Red Cross Society, what they have related today, which I am going to make a conclusion. Sir, we the institution, on behalf of the management, we thank from our side that you have invited our students and faculty members, where you have given the importance about this Red Cross Society, sir. Thank you very much. Red Cross Society was initiated by Sir Benedict Donald. He was the first person who has initiated this Red Cross Society. So hats off to Sir. Thank you. Next.